ಇಂದು ಬೆಳಗ್ಗಿನ ಜಾವ ನಸುಕಿನ 3 ಗಂಟೆಯ ವೇಳೆಯಲ್ಲಿ ಬೆಂಗಳೂರು ಮೈಸೂರು ಹೊಸ ರೋಡಿನಲ್ಲಿ ಕಾರು ಕೆಟ್ಟು ನಿಂತಿತ್ತು ಸಹಾಯಕ್ಕಾಗಿ ಕಾಯುತ್ತಿದ್ದ ದಂಪತಿಯನ್ನು ಸ್ಕೂಟರ್ನಲ್ಲಿ ಬಂದ ಇಬ್ಬರು ದರೋಡೆಕೋರರು ಚಾಕ್ ತೋರಿಸಿ ದರೋಡೆ ಮಾಡಿದ್ದಾರೆ ದಂಪತಿಗಳು ತಮ್ಮ ಸ್ನೇಹಿತರೊಬ್ಬರನ್ನು ನಾಯಂಡಳ್ಳಿಗೆ ಬಿಡಲು ಬೆಂಗಳೂರಿಗೆ ಬಂದಿದ್ದರು ಮೈಸೂರಿಗೆ ವಾಪಸಾಗುವಾಗ ತಾಂತ್ರಿಕ ಸಮಸ್ಯೆಯಿಂದ ಕಾರು ಕೆಟ್ಟು ನಿಂತಿತ್ತು ಕಾರನ್ನು ರಸ್ತೆ ಬದಿಗೆ ನಿಲ್ಲಿಸಿದ ಅವರು ಹೈವೇ ಸಹಾಯವಾಣಿಗೆ ಕರೆ ಮಾಡಿದರು ಆದರೆ ಅವರಿಂದ ಈ ದಂಪತಿಗೆ ಯಾವುದೇ ಸಹಾಯ ಸಿಗಲಿಲ್ಲ ರಾಮನಗರ ಜಿಲ್ಲಾ ಪೊಲೀಸ್ ವ್ಯಾಪ್ತಿಯ ಚನ್ನಪಟ್ಟಣ ಬಳಿ ಈ ಘಟನೆ ನಡೆದಿದೆ ಆರೋಪಿಗಳು ಚಾಕನ್ನು ತೋರಿಸಿ 2.5 ಲಕ್ಷ ಹಣ ದೋಚಿದ್ದಾರೆ ಈ ಬಗ್ಗೆ ಸ್ವತಃ ಸಂತ್ರಸ್ತ ರಾವ್ ಅವರು ಮಾತನಾಡಿದ್ದಾರೆ ಆರೋಪಿಗಳು ಸರ್ವಿಸ್ ರಸ್ತೆಯಿಂದ ಬಂದು ವಿಂಡ್ಶೀಲ್ಡ್ ಬಡಿಯಲು ಶುರು ಮಾಡಿದರು ಅವರಲ್ಲಿ ಒಬ್ಬರು ಕಾಕಿ ಬಣ್ಣದ ಪ್ಯಾಂಟ್ ಧರಿಸಿದ್ದರು ಇದರಿಂದ ನಾವು ಅವರನ್ನು ಪೊಲೀಸರು ಎಂದು ತಪ್ಪಾಗಿ ಭಾವಿಸಿ ಕಾರಿಂದ ಹೊರಗೆ ಬಂದೆವು ತಕ್ಷಣ ಒಬ್ಬ ಆರೋಪಿ ಮಹಿಳೆಯ ಮೇಲೆ ಚಾಕುವನ್ನು ಹಿಡಿದುಕೊಂಡಿದ್ದ ನಮಗೆ ಬೇರೆ ದಾರಿ ಇಲ್ಲದೆ ಬೆಲೆಬಾಳುವ ವಸ್ತುಗಳನ್ನು ಕೊಡಬೇಕಾಯಿತು ಈಗೆಂದು ಸಂತ್ರಸ್ತ ರಾವ್ ಅವರು ಮಾತನಾಡಿದ್ದಾರೆ ಜೊತೆಗೆ ಈ ರಸ್ತೆಯಲ್ಲಿ ಬೀದಿ ದೀಪಗಳಿಲ್ಲ ಎಂದು ಆರೋಪ ಮಾಡಿದ್ದಾರೆ ಇನ್ನು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಲೋಕಾರ್ಪಣೆಗೊಳಿಸಿದ್ದರು ಈ ಹೆದ್ದಾರಿಗೆ ವಿಧಿಸಿರುವ ಟೋಲ್ ತುಂಬಾ ಹೆಚ್ಚಾಯಿತು ಎಂದು ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದರು ಇದೀಗ ಉದ್ಘಾಟನೆಯಾದ 3 ದಿನಕ್ಕೆ ದಶಪಥ ರಸ್ತೆ ಡ್ಯಾಮೇಜ್ ಆಗಿದೆ ಈ ಸಂಬಂಧ ಸಾಮಾಜಿಕ ಜಾಲತಾಣದಲ್ಲಿ ಹಲವು ಪೋಸ್ಟ್ಗಳು ಹರಿದಾಡ್ತಿವೆ ರಸ್ತೆಯ ಹಲವು ಬಳಿ ಕಾಂಕ್ರೀಟ್ ಕಿತ್ತು ಬಂದಿದೆ ಇನ್ನು ಕೆಲಭಾಗದಲ್ಲಿ ವಾಹನಗಳು ಓಡಾಡದಂತೆ ಬ್ಯಾರಿಕೇಡ್ ಹಾಕಲಾಗಿದೆ ಸದ್ಯ ರಸ್ತೆಯ ಒಂದು ಭಾಗದಲ್ಲಿ ಮಾತ್ರ ಸಂಚಾರಕ್ಕೆ ಅನುವು ಮಾಡಿಕೊಟ್ಟು ರಸ್ತೆ ಸರಿ ಮಾಡುತ್ತಿದ್ದಾರೆ ಇನ್ನು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ